ವಡ ಪಾವ್ ಎಲ್ಲರಿಗೂ ಇಷ್ಟ ಆಗ್ತದೆ. ಆದರೆ ಇವತ್ತು ನಾನು ವಡ ಪಾವ್ನಲ್ಲಿ ಒಂದು ಡಿಫ್ರೆಂಟ್ ವರ್ಷನ್ ಮೊಟ್ಟೆ ಪಾವ್ ಮಾಡಿ ತೋರಿಸ್ತಾ ಇದ್ದೇನೆ. ಮೊಟ್ಟೆನ ಇಷ್ಟಪಟ್ಟು ಸ್ನ್ಯಾಕ್ಸ್ ತಿನ್ನುವವರು ಇದನ್ನು ಇಷ್ಟಪಡ್ತಾರೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬಾಣಲಿಗೆ ಒಂದು ದೊಡ್ಡ ಚಮಚ ಬೆಣ್ಣೆ, ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಮಧ್ಯಮ ಉರಿಯಲ್ಲಿ 3 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಬೆಣ್ಣೆ ಹಾಕಿದರೆ ರುಚಿ ಜಾಸ್ತಿ. 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸರಿಯಾಗಿ ಹುರ್ಕೊಳ್ಬೇಕು ಇವಿಷ್ಟನ್ನು. ಈಗ ಇದಕ್ಕೆ 3 ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಮತ್ತು ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಟೊಮ್ಯಾಟೊ ಸರಿಯಾಗಿ ಮೆತ್ತಗೆ ಬೇಯೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕು. ಅದು ಬೇಯಲಿಕ್ಕೆ ಸುಲಭ ಆಗಲಿ ಅಂತೇಳಿ, ಅಂದರೆ ಬೇಗನೆ ಬೇಯಲಿ ಅಂತೇಳಿ 1/2 ಚಮಚ ಉಪ್ಪು ಈಗಲೇ ಹಾಕಿದ್ದೇನೆ. ಚೆನ್ನಾಗಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1-4 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಟರೆ ಮೆತ್ತಗಾಗಿ ಬೇಯ್ತದೆ. ಇದು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ 1/2 ಚಮಚ ಜೀರಿಗೆ ಪುಡಿ, 3/4 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಅರಶಿನ ಪುಡಿ, 1/3 ಚಮಚ ಗರಂ ಮಸಾಲೆ ಪುಡಿ, 1/2 ಚಮಚ ಅಚ್ಚಕಾರದ ಪುಡಿ, 3/4 ಚಮಚ ಪಾವ್ ಭಾಜಿ ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಸಾಲೆ ರೆಡಿಯಾಗಿದೆ. ಇದನ್ನು ಮುಚ್ಚಳ ಮುಚ್ಚಿ ಮತ್ತೆ 1 ನಿಮಿಷ ಸಣ್ಣ ಉರಿಯಲ್ಲಿ ಬಿಡೋಣ. ಮಸಾಲೆ ಪುಡಿಗಳನ್ನೆಲ್ಲ ಹಾಕಿರೋದ್ರಿಂದ ಅದರ ಫ್ಲೇವರ್ ಸರಿಯಾಗಿ ಬಿಟ್ಟು ಹಸಿ ವಾಸನೆ ಹೋಗಲಿ ಅಂಥೇಳಿ. ಈಗ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆಗೆ ನಾವೀಗ ಮೊಟ್ಟೆ ಹಾಕಬೇಕು. ಅದಕ್ಕೂ ಮುಂಚೆ 1/2 ಕಪ್ ಆಗುವಷ್ಟು ಬಿಸಿ ನೀರು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗ್ರೇವಿ ಇರಲಿ ಅಂಥೇಳಿ 1 ನಿಮಿಷ ಅಂದರೆ ನೀರಿನಲ್ಲಿ ಕುದಿ ಬರೋ ತನಕ, ಬಿಸಿ ನೀರು ಹಾಕಿರೋದ್ರಿಂದ ಬೇಗ ಕುದಿ ಬರ್ತದೆ. ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೇನೆ, 2 ಮೊಟ್ಟೆ ಹಾಕ್ತಾ ಇದ್ದೇನೆ ನಾನಿಲ್ಲಿ. ಕೇವಲ 2 ಮೊಟ್ಟೆ ಹಾಕಿದರೆ ಸಾಕು ಇಲ್ಲಿ, ಯಾಕಂದರೆ ನಂತರ ನಾವು ಪಾವ್ ಮಾಡುವಾಗ ಮಧ್ಯದಲ್ಲಿ ಮತ್ತೆ ಪುನಃ ಮೊಟ್ಟೆನ ಬೊಲ್ಸಾಯಿ ಥರ ಮಾಡಿ ಇಡಲಿಕ್ಕಿದೆ, ಅಂದರೆ ಆಮ್ಲೆಟ್ ಥರ ಮಾಡಿ ಇಡಲಿಕ್ಕಿದೆ. ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ 1/4 ಚಮಚ ಉಪ್ಪು ಹಾಕಿದ್ದೇನೆ. 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾವ್ ಮಧ್ಯೆ ಇಡಬೇಕಾಗಿರುವ ಮೊಟ್ಟೆ ಮಸಾಲೆ ರೆಡಿಯಾಗ್ತದೆ. ಮೊಟ್ಟೆ ಬುರ್ಜಿ ಅಂತಲೇ ಹೇಳ್ಬೋದು. ಇದನ್ನ ಒಂದು ಕಟೋರಿಗೆ ತೆಗೆದಿಟ್ಕೊಂಡಿದ್ದೇನೆ ನಾನು. ಅದೇ ಬಾಣಲಿಗೆ ಈಗ 1 ಚಮಚ ಎಣ್ಣೆ ಮತ್ತೆ ಹಾಕಿ ಎಣ್ಣೆ ಸವರ್ಕೊಂಡು ಅದಕ್ಕೆ 1 ಮೊಟ್ಟೆ ಹಾಕ್ತಾ ಇದ್ದೇನೆ. ನೀವು ಬೇರೆ ಪ್ಯಾನಲ್ಲಿ ಕೂಡ ಮಾಡ್ಬೋದು ಮೊಟ್ಟೆ ಆಮ್ಲೆಟ್ನ. ಮೇಲೆ ಚಿಟಿಕೆ ಉಪ್ಪು ಉದುರಿಸ್ತಾ ಇದ್ದೇನೆ, ಹಾಗೆಯೇ ಚಿಟಿಕೆ ಪಾವ್ ಭಾಜಿ ಮಸಾಲೆ ಪುಡಿ ಕೂಡ ಹಾಕ್ತಾ ಇದ್ದೇನೆ, ಮತ್ತು 1 ಚಿಟಿಕೆ ಅಚ್ಚಕಾರದ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಸಾಕು, 1-2 ನಿಮಿಷ ತಗೊಳ್ಬೋದು. ಬಾಣಲೆ ಈಗಾಗಲೇ ಬಿಸಿ ಇರೋದ್ರಿಂದ ನಾನು ಅದೇ ಬಾಣಲೆಗೆ ಹಾಕಿದೆ ಪ್ಯಾನಿಗೆ. ಅದನ್ನು ತೆಗೆದಿದ್ದೇನೆ ಆಮ್ಲೆಟನ್ನು. ಈಗ ಮತ್ತೆ 1 ದೊಡ್ಡ ಚಮಚ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹುಡಿನ ಉದುರಿಸಿ ಅದರ ಮೇಲುಗಡೆ ಪಾವ್ ಬನ್ನನ್ನು ಹೀಗೆ ಇಟ್ಟು ಎರಡೂ ಕಡೆ ಮಸಾಲೆ ತಾಗುವ ಹಾಗೆ 1 ನಿಮಿಷ ಅದನ್ನ ಬಿಸಿ ಮಾಡಿಕೊಂಡ್ರೆ ಸಾಕು ಬನ್ಗಳನ್ನು. ಎರಡೂ ಕಡೆ ಚೆನ್ನಾಗಿ ಬಿಸಿ ಮಾಡಿ ಆದಮೇಲೆ ಸರ್ವ್ ಮಾಡೋಣ. ಈಗ ಈ ಪಾವ್ ಬನ್ ಮಧ್ಯದಲ್ಲಿ ಮೊದಲು ನಾನು ಎಗ್ ಬುರ್ಜಿ ಅಂದರೆ ಮೊಟ್ಟೆ ಬುರ್ಜಿ ಮಾಡಿತ್ತಲ್ಲ ನಾವು ಮಸಾಲೆನ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟಕ್ಕೆ ಸಾಕು ಅನ್ನೋರು ಹಾಗೇನೂ ತಿನ್ಬೋದು, ಇಲ್ಲ ಅದು ಜಾಸ್ತಿ ಇಷ್ಟಪಡೋರು ಮೊಟ್ಟೆ ಫ್ಲೇವರ್ನ ಅದ್ರ ಮೇಲುಗಡೆ ನಾವು ಮಾಡಿರುವಂಥ ಆಮ್ಲೆಟನ್ನು ಹೀಗೆ ಇಟ್ಟು ಪಾವ್ ಬನ್ನಿಂದ ಮುಚ್ಚಿದ್ರೆ ಆಯಿತು. ಮೊಟ್ಟೆನ ಯಾರು ಇಷ್ಟಪಡ್ತಾರೆ ಅವರಿಗೆ ಈ ಸ್ನ್ಯಾಕ್ ತುಂಬಾ ಇಷ್ಟ ಆಗ್ತದೆ, ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.